ಸ್ನೇಹಿತರೆ, ಕಡೂರಿನ ಸೂರ್ಯಪುತ್ರ ಮತ್ತು ಟಾರ್ಚರ್ ಎಂಬುವ ಹೆಸರಾಂತ ಎತ್ತುಗಳು ಹೊಗರೆಹಳ್ಳಿ ಎಂಬುವ ಊರಿನ ರೇಸಿನಲ್ಲಿ ಕಳೆದು ಹೋಗಿವೆ. ಸ್ನೇಹಿತರೆ, ಆ ಎತ್ತುಗಳು ಇತ್ತೀಚಿನ ದಿನಗಳಲ್ಲಿ ಚೆಕ್ಕಡಿ ರೇಸಿನಲ್ಲಿ ತುಂಬಾ ಹೆಸರು ಮಾಡಿದ್ದು ದೊಡ್ಡ ರೇಸಿನಲ್ಲೂ ಪಾಲ್ಗೊಳ್ಳಲು ನಾವು ಸೈ ಎನ್ನುವಂತೆ ಭಾಗವಹಿಸುತ್ತಿದ್ದವು. ದೊಡ್ಡ ಎತ್ತುಗಳ ರೇಸಿನಲ್ಲಿ ಕರುವಾಗಿದ್ದರೂ ಕೂಡ ಸೂರ್ಯಪುತ್ರ ಎತ್ತು ಭಾಗವಹಿಸುತ್ತಿತ್ತು. ಆದರೆ ಈಗ ಈ ಎತ್ತುಗಳು ಕಾಡಿನ ಮಧ್ಯದಲ್ಲಿ ವಾಸ ಮಾಡುತ್ತಿವೆ. ಊರಿನಿಂದ ಹೊರಗೆ ಹೋಗಿ ಕಾಡುಗಳ ಮಧ್ಯದಲ್ಲಿ ಈ ಎತ್ತುಗಳು ಹೇಗೆ ವಾಸ ಮಾಡುತ್ತಿವೆ ಎಂಬುದನ್ನ ಈ ಎತ್ತುಗಳನ್ನು ಕಳೆದುಕೊಂಡ ಮಾಲೀಕರಿಂದ ತಿಳಿಯೋಣ, ಬನ್ನಿ. ಸರ್ ನಮಸ್ತೆ. ನಮಸ್ತೆ. ನಾವು ಭೂಚೇತನ ಯೂಟ್ಯೂಬ್ ಚಾನಲ್ ಇಂದ. ನಿಮ್ದು ಸೂರ್ಯಪುತ್ರ ಎತ್ತು ಸಿಕ್ತಾ? ಸಿಕ್ಕಿಲ್ಲ ಅಣ್ಣ. ಹೌದಾ? ಸೂರ್ಯಪುತ್ರ ಎತ್ತು ಯಾವ ತರ ಕಳೆದೋಯ್ತು, ಏನೋ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಒಗ್ರಳ್ಳಿ ರೇಸಿಗೆ ಹಾಕೊಂಡೋಯ್ತು. ಹಿಡಿ ಹಿಡ್ಕೊಂಡಿದ್ದು ಕುರಿ ಬಂದ್ ಎದ್ರಿ ಗುಡ್ಡದ ಮೇಲೆ ಹೋದವು. ಸುಮಾರು ಒಂದ್ ತಿಂಗಳ ತನ ಸಿಕ್ಕೇ ಇಲ್ಲ. ಅಂದ್ರೆ ರೇಸ್ ಅಲ್ಲಿ ಕಳ್ದೋಗಿದ್ದದು? ಒಗ್ರಳ್ಳಿ ರೇಸಿಗೆ ಹೋದಾಗ? ಒಗ್ರಳ್ಳಿ ರೇಸ್ ಹೋದಾಗ ಕಳ್ದೋಯ್ತು ಅಣ್ಣ. ಹೌದಾ? ಅಲ್ಲಿ ಏನು ಕಾಡೊಳಗೆ ಹೋಗಿದವ? ಅಣ್ಣ, ಗುಡ್ಡದ ಮೇಲೆ ಹೋಯ್ತು ಅಣ್ಣ. ಗುಡ್ಡದ ಮೇಲೆ ಹೋಗಿದಾವೆ. ನೀವು ಹಿಂದೆ ಹೋಗಿ ಫಾಲೋ ಮಾಡಿ ಚೇಸ್ ಮಾಡಿ ಹಿಡಿದಿಲ್ವಾ ಅದನ್ನ? ಚೇಸ್ ಮಾಡಿದ್ದು ಕಣ್ಣಿಗೆ ಕಾಣಿಸ್ಲಿಲ್ಲ ಕಣ. ಹೌದಾ? ಅಣ್ಣ, ಮತ್ತೆ ಇನ್ಯಾವತ್ತು ಹುಡ್ಕೊಂಡು ಹೋಗ್ಲಿಲ್ವಾ ನೀವು? ಸುಮಾರು ಒಂದ್ 20 ದಿವಸದಿಂದ ಹುಡುಕ್ತಿದ್ದೇವೆ ಅಣ್ಣ. ಸಿಕ್ಕೇ ಇಲ್ಲ ಅಣ್ಣ. ಒಂದ್ಸಲಿ ಒಂದ್ ವಿಡಿಯೋ ವೈರಲ್ ಆಗಿತ್ತಲ್ಲ, ಒಂದ್ ವಿಡಿಯೋ ನೀವ್ ಯಾರೋ ಹೋಗಿದ್ದೀರಾ, ಅದು ಗುಡ್ಡದೊಳಗೆ ಇತ್ತು ಆದ್ರೆ ಹಿಡ್ಕೊಳಕ್ ಆಗ್ಲಿಲ್ಲ ಅಂತೇಳಿ? ಅಣ್ಣ, ಕೈ ಸಿಕ್ಕಿತ್ತು. ಅದು ನಿನ್ನ ಟಾರ್ಚರ್ ಅನ್ನ ಎತ್ತು ಬಂದು ಗುದ್ದುತ್ತು ನಮ್ ಫ್ರೆಂಡ್ ಗೆ, ಅವ್ನ್ ಕೈ ಬಿಟ್ಟ ಅಣ್ಣ. ಅದನ್ನ ನೀವ್ ಇನ್ನೊಂದಿನ ಹುಡ್ಕೊಂಡು ಹೋದಾಗ ಆಗಿದ ತರ? ನಿನ್ನೊಂದಿನ ಹುಡ್ಕೊಂಡು ಕಳ್ದೋಯ್ದು, 2 ದಿವಸಕ್ಕೆ ಸಿಕ್ಕಿತ್ತು ಶುಕ್ರವಾರ. ಅದು ಎತ್ತು ಬಂದು ಗುದ್ದಿತು ಅಂತ ಕೈ ಬಿಟ್ಟಣ. ಹೌದಾ? ಒಟ್ಟು ಎರಡೆತ್ತು ಜೊತೆಲಿ ಇದಾವೆ ಕಾಡೊಳಗೆ? ಎರಡೆತ್ತು ಜೊತೆಗೆ ಇದಾವೆ. ಹೌದಾ? ಅಲ್ಲಿ ಕಾಡೊಳಗೆ ಯಾವ ತರ ಏನು ಹಾನಿ ಏನ್ ಆಗಲ್ಲ ಎತ್ತುಗಳಿಗೆ? ಅಲ್ಲಿ ಏನು ಹಾನಿ ಆಗಲ್ಲ ಅಣ್ಣ. ಹೌದಾ? ಈಗ ಅವು ಕಾಡೊಳಗೆ ಸೇರ್ಕೊಂಡು ಈಗ ಮನುಷ್ಯರು ಹೋದ್ರೆ ಮನುಷ್ಯರಿಗೆ ಸಿಗ್ತಾ ಇಲ್ಲ? ಮನುಷ್ಯರಿಗೆ ಸಿಗ್ತಾ ಇಲ್ಲ ಅಣ್ಣ. ಈಗ ಒಂದ್ 20 ದಿವಸ ಆತಲ್ಲ ಮನುಷ್ಯರು ನೋಡಿದ್ರೆ ಗುದ್ದಕ್ ಬರ್ತಿದ್ರು ಅಣ್ಣ. ಹೌದಾ ಅಣ್ಣ? ಒಟ್ಟು ಜನಗಳು ಕಾಣಿಸ್ಕೊಂಡಿದಾವ ಅಲ್ಲಿ? ಅವು ಕಾಣಿಸ್ಕೊಂತಿದಾವ ಅನ್ಕಣ. ಹೌದಾ? ಈಗ ಟಾರ್ಚರ್ ಅದ ಯಾವೂರಿಂದ? ಅದು ಟಾರ್ಚರ್ ಕಡೂರಿಂದ, ಸೂರ್ಯಪುತ್ರನು ಕಡೂರಿಂದ. ನಮ್ಮ ಎರಡೆತ್ತು ಎರಡು ನಿಮ್ದೆ? ಹೌದಾ? ಮತ್ತೀಗ ಅದನ್ನ ಯಾವ ರೀತಿಯಾಗಿ ಪ್ರಯತ್ನ ಪಡ್ತಿದೀರ ಅದನ್ನ ಹಿಡಿಬೇಕಂತ? ನಾ ಸುಮಾರು ಡ್ರೋನ್ ಎಲ್ಲ ಬಿಟ್ಟು ನೋಡಿದ್ವಿ ಅಣ್ಣ, ಕಣ್ಣಿಗೆ ಕಾಣಿಸಿಲ್ಲ. ಹೌದಾ? ನಮ್ ಪ್ರಕಾರ ಗುಡ್ಡದಲ್ಲಿ ಇಲ್ಲ ಅಂತ ಅನ್ನಿಸ್ತೈತಣ. ಈಗ ಡ್ರೋನ್ ಅಲ್ಲಿ ಕಾಣ್ಲಿಲ್ವ ಅದು? ಡ್ರೋನ್ ಬಿಟ್ಟಿದ್ದು ಕಾಣ್ಲಿಲ್ಲ ಅಣ್ಣ. ನಾಯಿಗಳು ಬಿಟ್ಟಿದ್ದು ನಾಯಿ ಕಣ್ಣಿಗೆ ಕಾಣಿಸಿಲ್ಲ ಅವು. ಹೌದಾ? ಮತ್ತೀಗ ಏನಾಗಿರ್ಬೋದು ಅಂತ? ಅದು ಯಾರ ಕೈಗ ಸಿಕ್ಕಿರ್ಬೋದು, ಅವ್ರು ನಮಗೆ ಇನ್ಫಾರ್ಮೇಶನ್ ಕೊಡ್ತಿಲ್ಲ ಅಣ್ಣ ಎಲ್ಲಿದ್ದಾವೆ ಅಂತ. ಹೌದಾ? ಈಗ ಅದನ್ನ ಯಾವ ರೀತಿಯಾಗಿ ಕಲೆ ಹಾಕ್ತಿದ್ರ ಇವಾಗ ಮಾಹಿತಿನ? ಅದೇ ಗ್ರೂಪ್ ಕೂಡ ಅಲ್ಲಿ ಹಾಕಿ 15,000 ರೂಪಾಯಿ ಇಟ್ಕೊಂಡ್ಬಂದರೆ ಕೊಡ್ತೀವಿ ಅಂತ ಹೇಳಿದೀವ ಅಣ್ಣ. ಅಂದ್ರೆ ನೀವು ಬಹುಮಾನ ಘೋಷಣೆ ಮಾಡಿದೀರಾ ಇವಾಗ? ಸೂರ್ಯಪುತ್ರ ಮತ್ತೆ ಟಾರ್ಚರ್ ಅಲ್ಲ, ಯಾವ್ದು ಎತ್ತಿನ ಹೆಸರೇನದು? ಸೂರ್ಯಪುತ್ರ, ಟಾರ್ಚರ್ ಅಂತ ಅಣ್ಣ. ಹೌದಾ? ಎರಡ್ ಎತ್ತನ್ನು ಹುಡುಕೊಟ್ರೆ 15,000 ರೂಪಾಯಿ ಬಹುಮಾನ ನೀವೇ ನೀಡ್ತೀರಾ? ನೀಡ್ತೀವ ಅಣ್ಣ. ಆಯ್ತು, ನಾನು ನಮ್ಮ ಚಾನಲ್ ಮೂಲಕ ಅನೌನ್ಸ್ ಮಾಡ್ತೀನಿ. ಯಾರಾದ್ರೂ ಸೂರ್ಯಪುತ್ರ ಎತ್ತನ್ನ ಇಟ್ಕೊಡೋಂತವ್ರು ಇದ್ರೆ ದಯವಿಟ್ಟು ಇಟ್ಕೊಡಿ, ನಿಮಗೆ 15,000 ರೂಪಾಯಿ ಘೋಷಣೆ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ ಬಿಡಿ. ಸರಿ. ಮತ್ತೆ ಇನ್ನೇನಾದ್ರು ಮಾಹಿತಿ ಇದ್ರೆ ಹೇಳಿ, ಎತ್ತು ಯಾವ ತರ ಇದೆ ಏನು? ನಾವು ಗಾಬರಿಯಲ್ಲಿ ಇದೆ ಫುಲ್. ಜನ ನೋಡಿದ್ರೆ ಎದುರುತ್ತಿದ್ದಾವೆ. ಇನ್ನೊಂದು ಕೆಂಪು ಟವಲ್ ಕಟ್ಟಿದ್ದು ಎರಡ್ ಎತ್ತಿಗುವ. ಆಮೇಲೆ ಸಣ್ಣದೇ ಒಂಚೂರು ಭಾರಿ ಗಾಬರಿ ಮಾಡುತ್ತೆ. ಯಾರೇ ಇಟ್ಕೊಂಡಿರ್ಬೇಕು ಅಂತ ನಮ್ಮ ಮನ್ಸಿಗೆ. ಅವ್ ಗುಡ್ದಲ್ಲಿ ಇಲ್ಲ, ನಾವ್ 20 ದಿವಸದಿಂದ ತಿರ್ಗಾಡ್ತಿದೀವಿ. ಯಾರ ಕೈಗ ಸಿಕ್ಕಿದೆ ಅಂತ ಒಟ್ ನಿಮ್ ಅಭಿಪ್ರಾಯ? ನಮ್ಮ ಅಭಿಪ್ರಾಯ, ಇಟ್ಕೊಂಡ್ಬಂದ್ ಕೊಟ್ಟರಿಗೆ 15,000 ರೂಪಾಯಿ ಕೊಡ್ತೀವಿ ಅಣ್ಣ. ಹೌದಾ? ಆಯ್ತು, ಅನೌನ್ಸ್ ಮಾಡೋಣ. ಅಲ್ಲ ಸರ್, ಈಗ ಎತ್ತು ಕಳ್ದೋಗಿ 20 ದಿನ ಆದ್ರೂ ಸಿಕ್ಕಿಲ್ಲ ಅಂದ್ರೆ ಅದು ಎಂತ ದೊಡ್ಡ ಕಾಡ ಅದು? ಹಂಗಿದ್ರೆ ಫುಲ್ ಗುಡ್ಡ ಅಣ್ಣ, ಅದು ಒಗರಳಿ ಗುಡ್ಡ, ದೊಡ್ಡ ಗುಡ್ಡ ಅಣ್ಣ. ಹೌದಾ? ಎಷ್ಟ್ ಜನ ಹೋಗಿದ್ರಿ ನೀವು ಒಂದ್ಸಲ ಅದನ್ನ ಹಿಡಿಯಕ್ಕೆ? ನೀವು ಶುಕ್ರವಾರ ಒಂದ್ 30 ಜನ ಹೋಯ್ದು. ಆಮೇಲೆ ಒಂದ್ 20 ದಿವಸದಿಂದ 10 ಜನ ಹೋಗ್ತಿದ್ದೆ ಡೈಲಿ. ಅವ್ ನಮ್ ಕಣ್ಣಿಗೆ ಕಾಣಂಗೇ ಇಲ್ಲ, ಅವತ್ ಕಾಣಿಸಿದ್ ಬಿಟ್ಟು ನಮ್ ಕಣ್ಣಿಗೆ ಕಾಣಿಸೇ ಇಲ್ಲ. ನೀವು ಅವತ್ತಿಂದ ಕಳ್ದೋಗಿದ್ಗಿಂತ ಇಲ್ಲಿವರೆಗೂ ದಿನ ಹೋಗ್ತಾ ಇದೀರ ಒಟ್ಟು? ಡೈಲಿ ಹೋಗ್ತಿದ್ವಿ ಅಣ್ಣ ಬಿಡ್ದಂಗೆ. ಒಂದ್ಸಲಿ 2 ದಿನ ಆದ್ಮೇಲೆ ಒಂದ್ಸಲಿ ನಿಮಗೆ ಕಾಣಿಸ್ತಂತೂ ಅದನ್ನ ಬಿಟ್ರೆ ನಿಮಗೆ ಕಂಡಿಲ್ಲ ಒಟ್ಟು. 1ನೇ ತಾರೀಕು ರೇಸ್ ನಡೆದಿದ್ದಣ್ಣ. 3ನೇ ತಾರೀಕು ನಮ್ ಕಣ್ಣಿಗೆ ಕಾಣಿಸ್ತಿದ್ವು ಶುಕ್ರವಾರ. ಇಟ್ಕೊಂಡಿದ್ದು ಸಣ್ಣ ಟಾರ್ಚರ್ ಎತ್ತು ಗುದ್ದಕ್ ಬಂತು. ಹಂಗಾಗಿ ನಮ್ ಫ್ರೆಂಡ್ ಕೈ ಬಿಟ್ಟ. ಅವತ್ತಿಂದ ನಮ್ ಕಣ್ಣಿಗೆ ಕಾಣಿಸೇ ಇಲ್ಲ ಅಣ್ಣ. ಅವು ಮೋಸ್ಟ್ಲಿ ಕಾಡಲ್ಲಿ ಇಲ್ಲ ಅಂದ್ರೆ ಯಾರೋ ಇಟ್ಕೊಂಡಿರ್ತಾರೆ, ಇಲ್ಲ ಇನ್ನೊಂದು ಕಾಡಲ್ಲಿ ಇದ್ರು ಕೂಡ ಅವು ಕಾಡುವಾಸಿಗಳ ತರ ಜೀವನ ಮಾಡ್ತಿದ್ರು ಮಾಡ್ತಿರ್ಬೋದು. ನಾವು ಹಂಗೂ ಇರ್ಬೋದಣ. ಅಲ್ಲಿ ಯಾವ್ದೇ ಒಂದ್ ಪ್ರಾಣಿ ಹಾನಿ ಮಾಡೋದೇನಿಲ್ವಾ ಅಲ್ಲಿ? ಚಿರತೆ ಈ ತರ ಏನಾದ್ರು? ಚಿರತೆ ಗಿರ್ತೆ ಇಲ್ಲ ಅಣ್ಣ, ಈ ಕಡೆ ಗುಡ್ಡದಲ್ಲಿ ಇಲ್ಲ, ಚಿರತೆ ಆ ಕಡೆ ಗುಡ್ಡದಲ್ಲಿ ಇದೆ. ಹೌದಲ್ಲ?
ಆತರ ಏನ ಪ್ರಾಬ್ಲಮ್ ಆಗಿದೆ ಅನ್ನೋ ತರನು ಏನಿಲ್ಲ, ಇದ್ರೆ ಇರ್ತವೆ, ಎರಡು ಜೊತೆಲೇ ಇರ್ತವೆ. ಒಟ್ಟು ಅವು ಮನುಷ್ಯನ ದೂರ ಆಗಿ ಕಾಡು ಜೀವನ ಮಾಡ್ತಿರ್ತವೆ. ಇವಾಗ ಮನುಷ್ಯರು ನೋಡಿದ್ರೆ ಗುದ್ದಾಗ ಬಂದ್ಬಿಡ್ತವೆ. ಅವನಿಗೆ ಹಿಡಿಬೇಕಂದ್ರೆ ಸ್ವಲ್ಪ ಯಾರೋ ಒಳ್ಳೆ ಸ್ವಲ್ಪ ಧೈರ್ಯ ಸಾಹಸ ಇರೋಂತಾರೆ, ಟ್ರೈ ಮಾಡ್ಬೇಕಷ್ಟೇ. ಈಗ ಹಂಗೆ ಮಾಡ್ಬೇಕು ಅಂತಾರೆ, ಯಾರು ಇದ್ರೆ ಅದನ್ನ ಬಂದು ನಿಮ್ಗೆ ಇಟ್ಕೊಟ್ರೆ ನೀವು ಅವ್ರಿಗೆ 15,000 ಕೊಡ್ತಿರಲ್ವಾ? 15,000 ಕೊಡ್ತೀವಿ. ಆಯ್ತು ಸರ್, ಹಂಗೆ ಮಾಡ್ತೀನಿ ಬಿಡಿ, ಅನೌನ್ಸ್ ಮಾಡ್ತೀನಿ. ಯಾರಾದ್ರು ದಯವಿಟ್ಟು ಸೂರ್ಯಪುತ್ರ ಎತ್ತ ಇಟ್ಕೊಡ್ಬೇಕು ಅನ್ನೋ ಮನ್ಸಿದ್ದವರು ಬಂದು ಇಟ್ಕೊಟ್ಟು ಅವ್ರಿಗೊಂದು ಒಳ್ಳೆ ಹೆಲ್ಪ್ ಮಾಡ್ದಂಗ ಆಗುತ್ತೆ, ನೀವು ಒಂದು ಬಹುಮಾನಾಗ ಇದ್ದಂಗ ಆಗುತ್ತೆ. ಮತ್ತಿನ್ನೇನಾದ್ರೂ ಹೇಳ್ತೀರಾ ವಿಡಿಯೋ ಮೂಲಕ? ಅಷ್ಟೇ ಅಣ್ಣ, ಇನ್ನೇನು ಇಲ್ಲ, ನಮಗೆ 2 ಎಚ್ ಸಿಕ್ಕಿದ್ರೆ ಸಾಕಾಯ್ತು. ಎಚ್ ಸಿಕ್ಕಿದ್ರೆ ಸಾಕು, ಬೇಜಾರಾಗಿರುತ್ತಲ್ಲ ಮನೆ ಮಿಸ್ ಆದ್ರೆ? ಫುಲ್ ಬೇಜಾರಾಯ್ತು ಕಣ್ಣ, ಹುಡುಗರು ಹಿಂಸಿ ಡೈಲಿ ಹೋಗ್ತಾ ಬರ್ತಿದ್ವಿ ನಾವು. ಹೌದೌದು, ಬೇಜಾರಾಗಿರುತ್ತೆ. ಮತ್ತೆ ಅಷ್ಟೊಂದು ಪ್ರೀತಿ ಪಡಿಸಿ ಹಾಕಿದ್ರೆ ಸೂರ್ಯಪುತ್ರ ಇತ್ತೀಚಿನ ದಿನಗಳಲ್ಲಿ ಎಷ್ಟು ಹೆಸರು ಮಾಡ್ರೆ ಇರ್ತದೆ, ಅಜಂಬ್ರ ದೇಶದಲ್ಲಿ ಜೀವದ ಜೊತೆ ಓಡಿ ಬಟ್ಟೆ ತನ್ನೇ ಸೋಲ್ಸಿತ್ತದಿತ್ತು ಅಂತ ಒಂದಿತ್ತು. ಇವತ್ ಕಳೆದೋಗಿತ್ತೆ ಅಂದ್ರೆ ಯಾರಿಗ ಬೇಜಾರಾಗಲ್ಲ. ಹೌದು, ತುಂಬಾ ಬೇಜಾರ. ನನಗೂ ತುಂಬಾ ಜನ ಕೇಳಿದ್ರು ಸರ್, ಸೂರ್ಯಪುತ್ರ ಸಿಕ್ತಾ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ನನಗೆ ತುಂಬಾ ಜನ ಕೇಳಿದ್ರು, ಹಾಗಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದೆ. ಆಯ್ತು, ಓಕೆ, ಒಳ್ಳೇದಾಗ್ಲಿ, ನಿಮ್ಮೊಂದು ಎತ್ತು ಸಿಗ್ಲಿ ಅಂತ ಹಾರೈಸೋಣ. ಆದಷ್ಟು ನಮ್ ಚಾನಲ್ ಮೂಲಕ ಯಾರಾದ್ರೂ ವಿಡಿಯೋ ನೋಡಿದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಹಂಗೆ. 9 ಹೇಳಿ ಹೇಳಿ ಹಂಗೆ ನೀವ್ ಹೇಳಿ. 9 4 1975. ಓಕೆ, ನಿಮ್ ನಂಬರ್ ನ ನಾನು ಹಾಕಿರ್ತೀನಿ. ಅದನ್ನ ಯಾರಾದ್ರೂ ದಯವಿಟ್ಟು ನೋಡಿದ್ರೆ ಎತ್ತನ್ನ ಅವ್ರಿಗೆ ತಲುಪಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಸರ್, ಧನ್ಯವಾದಗಳು. ನಿಮ್ ಹೆಸರೇನು ಹೇಳಿ? ಮನು ಅಂತ. ಮನು ಅಂತ. ಓಕೆ, ಧನ್ಯವಾದಗಳು. ನಾನು ಈ ವಿಡಿಯೋನ ಶೇರ್ ಮಾಡ್ತೀನಿ ಬಿಡಿ. ಸ್ನೇಹಿತರೆ, ನೀವೇನಾದರೂ ಸೂರ್ಯಪುತ್ರ ಮತ್ತು ಟಾರ್ಚರ್ ಎತ್ತುಗಳನ್ನ ಹುಡುಕಿ ಕೊಡಬೇಕು ಎನಿಸಿದರೆ ಇವರ ನಂಬರ್ಗೆ ಕಾಲ್ ಮಾಡಿ. ನೀವು ಕೂಡ ಮುಂದಿನ ದಿನದ ರೇಸೆಗಳಲ್ಲಿ ಎತ್ತುಗಳು ಕಳೆದು ಹೋಗದಂತೆ ಜೋಪಾನವಾಗಿ ಕಾಯ್ದುಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯವನ್ನು ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಮುಂಬರುವ ವಿಡಿಯೋಗಳಿಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಂಗ ಸೂರ್ಯ ಏ ಸೂರ್ಯ ಮೇಲಿಂದನೇ ಏ ಸುಮ್ಕಿರು ಸುಮ್ಕಿರು ಅಕ್ಕ ಪಿಗೇಗೆ ಇಟ್ಕ, ಇವಂದು ಇಸ್ಕೊಂಡು ಇಡ್ಕ. ಸೂರ್ಯ 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 ಹೇ ಸೂರ್ಯ ಹೇ ಡಾಕ್ಟರ್ ಡಾಕ್ಟರ್ ಸರಿ 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 ಹೇ ಡಾಕ್ಟರ್ ಬರ್ಬೇಡ.